ಟ್ಯಾಕ್ಸ್ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳು ನೋಡಿ, ಇದು 2014ರಲ್ಲಿ ಬಂದಾಗಲೇ ಎಲ್ಲ ರಾಜ್ಯಗಳು ತನ್ನ ಹಿಡಿತದಲ್ಲಿರಬೇಕು ಅನ್ನೋದು ಕಾರಣಕ್ಕೆ ಬ್ರೇಕ್ ಮಾಡಿದ್ದಾರೆ. ಆಗ ಕಮಿಷನ್ ಕೂಡ, ಆವಾಗ ಫೈನಾನ್ಸ್ ಕಮಿಷನ್ ಕೂಡ ಹಂಗೆ ಮಾಡಬಾರ್ದು ಅಂತ ಎದುರಿಸಿದ್ದಾರೆ. ಆದರೂ ಇವಾಗ ಕೊಡದೇ ಇರೋದು ಕಾರಣ ಏನಂದರೆ, ಸೊ ದಟ್ ಅವ್ರು ಇವ್ರ ಮೇಲೆ ಡಿಪೆಂಡ್ ಆಗಿರಬೇಕು. ಇದು ಯಾವ ನ್ಯಾಯ? ಅದನ್ನು ಪ್ರಶ್ನೆನೇ ಮಾಡಬಾರ್ದು, ಕೇಳಬಾರ್ದು. ಈ ಥರದ್ದು ಯಾವುದೇ ಪ್ರಶ್ನೆಗಳನ್ನು ನಾನು ಎತ್ತದಾಗಲು, ನೀನು ಆ್ಯಂಟಿ ಎಂದು, ನಿನ್ನ ರಾಮನ ರಾಮ ಆದ್ರೇನು ಕೃಷ್ಣ, ನನಗೇನ್ರಿ ಅದರಿಂದ ಸಂಸ್ಥೆ? ನನಗೆ ಮೊದಲು ದೇವ್ರಲ್ಲಿ ನಂಬಿಕೆ ಇಲ್ಲ, ಆದರೆ ನನ್ನ ಹೆಂಡತಿಗೆ ನಂಬಿಕೆ ಇದೆ. ನಾವು ಚೆನ್ನಾಗೇ ತಾನೇ ಇದ್ದೀವಿ, ಎಲ್ಲರೂ ಇರೋ ಹಕ್ಕಿಲೇ ತಾನೇ. ಅದನ್ನು ನೀವು ಮಾಡ್ಕೊಳ್ಳಿ. ನಾವು ಕೇಳ್ತಿರೋದು ಒಂದು ಸರ್ಕಾರವನ್ನು, ಒಬ್ಬ ವ್ಯಕ್ತಿಯನ್ನು, ದೇವರನ್ನಲ್ಲ, ನಿಮ್ಮ ಧರ್ಮವನ್ನಲ್ಲ. ಆ ಧರ್ಮದ ಹೆಸರಲ್ಲಿ ನೀವು ಮಾಡ್ತಿರೋ ಅನ್ಯಾಯವನ್ನು, ಕೊಲೆಗಳನ್ನು ನಾನು ಪ್ರಶ್ನೆ ಮಾಡ್ತಿರೋದು ಅದನ್ನು. ಬಟ್ ಅವ್ರು ಕಂಫರ್ಟಬಲ್ ಆಗಿ ಹೇಳ್ತಿದ್ದಾರೆ. ಅದನ್ನಿಟ್ಟುಕೊಂಡು ಬೇರೆ ಇಲ್ವೇ ಬೈಯೋದಕ್ಕೆ? ಏನು ಬೈತೀರಿ ನನ್ನ? ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಬೈತೀರಾ? ಯಾರಿಗಾರು ವ್ಯಾಪಾರ ಮಾಡ್ತಿದ್ರ? ಯಾರನ್ನಾರು ಹೊಡೆದೆ ಅಂತ ಮಾತಾಡ್ತೀರಾ? ಯಾರನ್ನಾರು ಬದುಕನ್ನ ಹಾಳು ಮಾಡಿದೆ ಅಂತ ಮಾತಾಡ್ತೀರಾ? ಇಲ್ಲ, ನನಗಿದು ಬಿಟ್ಟರೆ ಬೇರೆ ಯಾವುದೇ ದುಡಿಮೆ ಇಲ್ಲ, ಬೇರೆ ಬೇರೆ ಬಿಸ್ನೆಸ್ಗಳಿಲ್ಲ ನನಗೆ. ನಾನು ಒಬ್ಬ ಕಲಾವಿದ, ನಟಿಸ್ತೀನಿ, ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತೀನಿ, ಜನರನ್ನು ಮನರಂಜಿಸ್ತೀನಿ. ಅವ್ರು ಕೊಡ್ತಾರೆ ನಿರ್ದಿಗಂತ ಅನ್ನೋದು, ಫೋಟೋ ಅಂತ ಸಿನಿಮಾನೋ, ಜನರಿಗೂ ಅರ್ಜನಕ್ಕೇನೋ ಮಾಡ್ಕೊಂಡು ಹೋಗ್ತೀನಿ. ನಾನು ಆ್ಯಂಬುಲೆನ್ಸ್ಗಳನ್ನ ಕೊಡ್ತೀನಿ, ಒಂದು ಮಾಡ್ತೀನಿ. ಒಂದು ಸರ್ಕಾರ ಸರಿ ಇಲ್ಲದಿದ್ದಾಗ ಪ್ರಶ್ನೆ ಮಾಡ್ತೀನಿ ಅಷ್ಟೇ.